ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಎಎಸ್ಐ ವರದಿ ಬೆನ್ನಲ್ಲೇ ಕೋರ್ಟ್ನಿಂದ ಪೂಜೆಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಎಎಸ್ಐ ವರದಿಯಲ್ಲಿ ಪತ್ತೆಯಾಗಿದ್ದ ಹಿಂದೂ ದೇವರ ಕುರುಹುಗಳು ಇದಕ್ಕೆ ಸಾಕ್ಷೀಕರಿಸಿದ್ವು. ಈಗ ಎಎಸ್ಐ ವರದಿಯಲ್ಲಿ ಏನೇನೆಲ್ಲ ಪತ್ತೆಯಾಗಿತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪೂಜೆಗೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಹಲವಾರು ಶಿಲಾಶಾಸನಗಳು ಕೂಡ ಕಂಡುಬಂದಿದ್ವು. ಕನ್ನಡ ಒಂದು ಲಿಪಿ ಕೂಡ ಆ ಸಂದರ್ಭದಲ್ಲಿ ಕಂಡುಬಂದಿತ್ತು. ಎಎಸ್ಐ ವರದಿಯಲ್ಲಿ ಹಿಂದೂ ದೇವರ ಕುರುಹುಗಳು ಕೂಡ ಪತ್ತೆಯಾಗಿತ್ತು. ಶಿವಲಿಂಗದಂತಹ ಆಕೃತಿಗಳು ಕೂಡ ಪತ್ತೆಯಾಗಿದ್ವು. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಧಾರ್ಮಿಕ ಆಚರಣೆಗಳಿಗೆ ಅಡೆತಡೆ ಒಡ್ಡೋದಕ್ಕಾಗೋದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಧಾರ್ಮಿಕ ಸ್ವಾತಂತ್ರ್ಯ ಇದೆ. ಇದೇ ಒಂದು ಕಾರಣಕ್ಕಾಗಿ ಕೋರ್ಟ್ ಈ ಒಂದು ನಿರ್ಧಾರವನ್ನು ಪ್ರಕಟಿಸಿದೆ. ಇನ್ನು ಅದೇ ರೀತಿಯಾಗಿ ಯಾವ ಒಂದು ವಕೀಲರು ಇದಕ್ಕೆ ಸಂಬಂಧಪಟ್ಟಂತೆ ವಾದವನ್ನು ಮಂಡನೆ ಮಾಡ್ತಾ ಇದ್ರು, ಅವರು ಈಗಾಗಲೇ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತೆ ಅನೇಕ ಕುರುಹುಗಳು ಪತ್ತೆಯಾಗಿದ್ದಾವೆ, ಅನೇಕ ವಿಗ್ರಹಗಳು ಕೂಡ ಪತ್ತೆಯಾಗ್ತಾ ಇದ್ದಾವೆ, ಇದೇ ಕಾರಣಕ್ಕಾಗಿ ನಮಗೆ ಪೂಜೆ ಪುನಸ್ಕಾರವನ್ನ ಮಾಡೋದಕ್ಕೆ ಅವಕಾಶ ಬಿಲ್ಕುಲ್ ಹೋಗೋ ಮೇಲ್ ಕರ್ ದಿನ ಅವು ಬಾತ್ ಹೋಗಿ ಉನ್ಸೆ ಆಗೇ ಕಿ ಕಾರ್ವಾಯಿ ಜಲ್ದ ಸೆ ಜಲ್ದ ಬಿಲ್ಕುಲ್ ಜಿಲ್ಲಾ ಪ್ರಶಾಸನ ಜಲ್ದ ಸೆ ಜಲ್ದ ಇಸ್ ಪೇ ಕಾರ್ವಾಯಿ ಕರೇ, ಇಸ್ಕೋ ಕಂಪ್ಲೇನ್ ಕರೇ, ಐಸಿ ಮಾಂಗ ಹಮ ಲೋಗ ಕಿಯಾ ಹೈ. ಬಿಲ್ಕುಲ್ ಹೋ ಸಕ್ತಿ ಹೈ, ಆಜ್ ಆರ್ಡರ್ ಆ ಗಯಾ, ಕಲ್ ಭಿ ಹೋ ಸಕ್ತಿ ಹೈ, ಪರ್ಸೋ ಭಿ, ಅಬ್ ಯೇ ಬಾತ್ ಕರ್ಕೆ ಆಗೇ ಕಿ ಕಾರ್ವಾಯಿ ಪ್ರೊಸೀಜರ್ ಜೊ ಕೋರ್ಟ್ ಕೆ ಆದೇಶ ಕೋ ಕಂಪ್ಲೇನ್ ಕೈಸೆ ಕಿಯಾ ಜಾಯೆ, ಇಸ್ ಪೇ ಜಿಲ್ಲಾ ಪ್ರಶಾಸನ ಸೆ ಬಾತ್ ಹೋಗಿ ಹೈ. ನೀ ಅಬ್ ರಿಟರ್ನ್ ಆದೇಶ ಆ ಗಯಾ, ಅಬ್ ತೋ ಆಯ್ ಗಯಾ ರಿಟರ್ನ್ ಆದೇಶ. ರಿಟರ್ನ್ ಆದೇಶ ಮೇ ಕೋರ್ಟ್ ನೇ ಕಹಾ ಹೈ ಕಿ ಭಾಯಿ ಆದೇಶಿತ್ ಕಿಯಾ ಹೈ ಕಿ ಇಸ್ಕೋ ಕಂಪ್ಲೇನ್ ಕರಿಯ, ಪೂಜಾ ಪಾಠ ವಗೈರೆ ಜೊ ಸ್ಥಿತಿ ಥಿ 1993 ಕಿ ಉಸ್ಕೋ ಪುನಃ ಜೊ ಹೈ ಬಹಾಲ್ ಕರ್ ದಿಯಾ ಜಾಯೆ. और जिला प्रशासन जल्द से जल्द पूजा पाठ शुरू करेगा. 7 दिन के बाद सभी भक्त वहां जा पाएंगे कि सिर्फ कुछ कुछ 7 दिन के अंदर जिला प्रशासन को दिया है. अब जैसे जिला प्रशासन वहां पे अरेंजमेंट करेगा वहां तुरंत पूजा पाठ शुरू हो जाएगा. जो भी काशी विश्वनाथ मंदिर जाएगा वो तहखाने पूजा करने जरूर जाएगा जी. बिल्कुल बिल्कुल जाएगा. तो आप समझ सकते हैं कि काशी विश्वनाथ मंदिर सर 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 व्हाट हैपेंड टुडे देखिए, काशी विश्वनाथ ट्रस्ट को भगवान की कैसे पूजा पाठ हो इसके लिए कोई आदेश की जरूरत नहीं होती है, उनको पता. ನೋ, ಜ್ಞಾನವ್ಯಾಪಿ ಮಸೀದಿಯಲ್ಲಿ ಮೊದಲ ಬಾರಿಗೆ ಪೂಜೆ ನಡೆಯುತ್ತೆ, ಅದು ಕೂಡ 7 ದಿನಗಳ ಒಳಗಾಗಿ ಪೂಜೆ ಮಾಡೋದಕ್ಕೆ ಅಂತ ಜಿಲ್ಲಾಡಳಿತ ತಯಾರಿಯನ್ನ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಪೂಜಾ ಪಾಠಗಳನ್ನ ಮಾಡೋದಕ್ಕೆ ಅಂತ, ಹೋಮ ಹವನಗಳನ್ನ ಮಾಡೋದಕ್ಕೆ ಅಂತ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಕೂಡ ಜಿಲ್ಲಾಡಳಿತ ಮಾಡಿಕೊಡ್ಬೇಕಾಗತ್ತೆ. ಇನ್ನು ಮೊದಲನೇ ಪೂಜೆಯನ್ನ ಕಾಶಿ ವಿಶ್ವನಾಥ ಟ್ರಸ್ಟ್ ನೇತೃತ್ವದಲ್ಲಿ ಈ ಪೂಜಾ ಕಾರ್ಯಗಳನ್ನ ನೆರವೇರಿಸಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಜ್ಞಾನವ್ಯಾಪಿ ಮಸೀದಿಯ ಒಂದು ವಿಷಯದಲ್ಲಿ ಹಿಂದೂ ಪರವಾಗಿ ತಮ್ಮ ವಾದವನ್ನು ಮಂಡಿಸಿದಂತಹ ವಕೀಲರು ಇದನ್ನ ಬಹುದೊಡ್ಡ ಗೆಲುವು ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಪ್ರಮುಖವಾದಂತಹ ಒಂದು ಬೇಡಿಕೆ ಕೂಡ ಇಡಲಾಗಿತ್ತು, ಇಲ್ಲ ಅಲ್ಲಿ ನಮ್ಮ ಧಾರ್ಮಿಕ ಕುರುಹುಗಳು ಪತ್ತೆಯಾಗಿದ್ದಾವೆ, ಹೀಗಾಗಿ ಯಾರ ಒಂದು ಧಾರ್ಮಿಕ ಸ್ವಾತಂತ್ರ್ಯವನ್ನ ಕೂಡ ಕಿತ್ಕೊಳ್ಳೋದು. ಜಿಲ್ಲಾ ಪ್ರಶಾಸನ ಜಲ್ದ ಸೆ ಜಲ್ದ ಇಸ್ ಪೇ ಕಾರ್ವಾಯಿ ಕರೇ, ಇಸ್ಕೋ ಕಂಪ್ಲೇನ್ ಕರೇ, ಐಸಿ ಮಾಂಗ ಹಮ ಲೋಗ ಕಿಯಾ ಹೈ. ಬಿಲ್ಕುಲ್ ಹೋ ಸಕ್ತಿ ಹೈ, ಆಜ್ ಆರ್ಡರ್ ಆ ಗಯಾ, ಕಲ್ ಭಿ ಹೋ ಸಕ್ತಿ ಹೈ, ಪರ್ಸೋ ಭಿ, ಅಬ್ ಯೇ ಬಾತ್ ಕರ್ಕೆ ಆಗೇ ಕಿ ಕಾರ್ವಾಯಿ ಪ್ರೊಸೀಜರ್ ಜೊ ಕೋರ್ಟ್ ಕೆ ಆದೇಶ ಕೋ ಕಂಪ್ಲೇನ್ ಕೈಸೆ ಕಿಯಾ ಜಾಯೆ, ಇಸ್ ಪೇ ಜಿಲ್ಲಾ ಪ್ರಶಾಸನ ಸೆ ಬಾತ್ ಹೋಗಿ ಹೈ. ನೀ ಅಬ್ ರಿಟರ್ನ್ ಆದೇಶ ಆ ಗಯಾ, ಅಬ್ ತೋ ಆಯ್ ಗಯಾ ರಿಟರ್ನ್ ಆದೇಶ. ರಿಟರ್ನ್ ಆದೇಶ ಮೇ ಕೋರ್ಟ್ ನೇ ಕಹಾ ಹೈ ಕಿ ಭಾಯಿ ಆದೇಶಿತ್ ಕಿಯಾ ಹೈ ಕಿ ಇಸ್ಕೋ ಕಂಪ್ಲೇನ್ ಕರಿಯ, ಪೂಜಾ ಪಾಠ ವಗೈರೆ ಜೊ ಸ್ಥಿತಿ ಥಿ 1993 ಕಿ ಉಸ್ಕೋ ಪುನಃ ಜೊ ಹೈ ಬಹಾಲ್ ಕರ್ ದಿಯಾ ಜಾಯೆ. ಕಾರ್ಖಾನೆ ಮೇ ಪುನಃ ಪೂಜಾ ಪಾಠ ಕರ್ವಾಯಾ ಜಾಯೆ. ಉನ್ಕೆ ಜೋ ವಂಶಜ್ ಜೊ ಹೈ ಶೈಲೇಂದ್ರ ಕುಮಾರ್ ಬ್ಯಾಸ್ ಕಿ ತರಫ್ ಸೆ ಹಮ್ ಲೋಗೋ ನೇ ದಾಖಿಲ್ ಕಿಯಾ ಥಾ, ಜಿಸ್ಪೆ ಕೋರ್ಟ್ ನೇ ಸುನ್ವಾಯಿ ಕೆ ಬಾದ್ ರಿಸೀವರ್ 17 ದಿಸಂಬರ್ ಕೋ ರಿಸೀವರ್ ನಿಯುಕ್ತ ಕರ್ ದಿಯಾ ಥಾ ಜಿಲ್ಲಾಧಿಕಾರಿ ಕೋ, ಔರ್ ಆಜ್ ಜೊ ಹೈ ಪೂಜಾ ಪಾಠ ಕಾ ಅಧಿಕಾರ ಜೊ ಹೈ ಆಜ್ ದೇ ದಿಯಾ ಗಯಾ ಕಿ ವಹಾಂ ಜಿತನೆ ಭಿ ಹಿಂದೂ ಧಾರ್ಮಿಕ ಕ್ರಿಯಾ ಕಲಾಪ ಹೈ, ಪೂಜಾ ಪಾಠ ಹೈ, ಉಸ್ಕೋ ಪುನಃ ಬಹಾಲ್ ಕಿಯಾ ಜಾಯೆ. ಔರ್ ಏಕ್ ಸಪ್ತಾಹ ಕೆ ಅಂದರ್ ಜಿಲ್ಲಾಧಿಕಾರಿ ಜೊ ರಿಸೀವರ್ ಹೈ ಉನ್ಕೋ ಕಂಪ್ಲೇನ್ ಕರ್ನೆ ಕಾ ಮಾನ್ಯ ಕೋರ್ಟ್ ನೇ ಆದೇಶ ಕರ್ ದಿಯಾ ಹೈ. ಇನ್ನು ಅದೇ ರೀತಿಯಾಗಿ ವಾರಣಾಸಿಯಲ್ಲಿ 10 ಮೂರ್ತಿಗಳಿಗೆ ಮಾತ್ರ ಪೂಜೆಯನ್ನ ಮಾಡಲಾಗುತ್ತೆ. 10 ಮೂರ್ತಿಗಳಿಗೆ ಪೂಜೆ ಮಾಡೋದಕ್ಕೆ ಮಾತ್ರ ಅವಕಾಶ ಇದೆ. ವಜುಖಾನ್ ಲಿಂಗಕ್ಕೆ ಪೂಜೆಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿಲ್ಲ. ಒಟ್ಟು 10 ದೇವರ ಮೂರ್ತಿಗಳಿದ್ದಾವೆ, ಅವುಗಳಿಗೆ ಪೂಜೆ ಮಾಡೋದಕ್ಕೆ ಅಂತ ಅವಕಾಶ ಕೊಡಲಾಗಿದೆ.
ವಜುಖಾನ್ ಅನ್ನುವಂತಹ ಲಿಂಗ ಏನಿದೆ ಆ ಲಿಂಗಕ್ಕೆ ಪೂಜೆಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿಲ್ಲ. ಇನ್ನು ಪ್ರಮುಖವಾಗಿ ಆ ಒಂದು ಚಿತ್ರದಲ್ಲಿ ಎಲ್ಲರೂ ಕೂಡ ನೋಡಿರ್ತಾರೆ ವಜುಖಾನ್ ಲಿಂಗವನ್ನು. ಆ ವಜುಖಾನ್ ಲಿಂಗಕ್ಕೆ ಪೂಜೆ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿಲ್ಲ. ಧಾರ್ಮಿಕ ಭಾವನೆಯನ್ನು ಕೆರಳಿಸಬಹುದು, ಅದೇ ರೀತಿಯಾಗಿ ಅಶಾಂತಿಗೆ ಕಾರಣ ಆಗಬಹುದು ಅನ್ನೋ ಕಾರಣಕ್ಕಾಗಿ ಈ ಒಂದು ನಿರ್ಧಾರ. ಇನ್ನು ಅದೇ ರೀತಿಯಾಗಿ ಯಾವ್ಯಾವ ದೇವರ ಮೂರ್ತಿಗಳು ಪತ್ತೆಯಾಗಿದ್ದಾವೆ ಆ ಮೂರ್ತಿಗಳಿಗೆ, ಒಟ್ಟು 10 ಮೂರ್ತಿಗಳಿಗೆ ಪೂಜೆ ಮಾಡೋದಕ್ಕೆ ಅವಕಾಶ ಕೋರ್ಟ್ ಕಲ್ಪಿಸಿಕೊಟ್ಟಿದೆ. ಪೂಜೆ ಮಾಡೋದಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ವಕೀಲರು ಮನವಿ ಮಾಡಿಕೊಂಡಿದ್ರು. ಇದನ್ನು ಕೈಗೆತ್ತಿಕೊಂಡಂತಹ ಕೋರ್ಟ್ ಇದೀಗ ಪೂಜೆ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಈವರೆಗೆ ನಡೀತಾ ಇದ್ದಂತಹ ಒಂದು ಕಾನೂನಾತ್ಮಕ ಹೋರಾಟ ಹಿಂದೂ ಪರ ವಕೀಲರಿಗೆ ಈಗ ಫಲ ಕೊಟ್ಟಿದೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿಯಾಗಿ ಕೋರ್ಟ್ ಕೆಲವೇ ಕೆಲವು ಕ್ಷಣದಲ್ಲಿ ಲಿಖಿತ ರೂಪದಲ್ಲಿ ಇದರ ಆದೇಶವನ್ನು ಕೂಡ ಕೊಡುತ್ತೆ. 7 ದಿನಗಳ ಒಳಗಾಗಿ ಪೂಜೆ ಮಾಡೋದಕ್ಕೆ ಅಂತ ತಯಾರಿಯನ್ನು ಮಾಡಿಕೊಡ್ಬೇಕಾಗತ್ತೆ ಜಿಲ್ಲಾಡಳಿತ ಕೂಡ. ಇನ್ನು ಅದೇ ರೀತಿಯಾಗಿ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಪೂಜೆ ಮಾಡೋದಕ್ಕೆ ಅಂತ ತಯಾರಿಗಳನ್ನು ಕೂಡ ಹಿಂದೂ ಪರ ಅನೇಕ ಸ್ವಾಮಿಗಳು ಕೂಡ ಮಾಡಿಕೊಂಡು ಮುಂದಾಗ್ತಾ ಇದ್ದಾರೆ.